ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ಪ್ಲೀಸ್ ಅಮ್ಮ, ನೀನ್ ಹೀಗ ಹಠ ಮಾಡ್ಬೇಡ. ನೋಡು, ನನ್ಗೆ ಅಕ್ಕ ನೋಡ್ಬೇಕು ಅನ್ನಿಸ್ತಿದೆ, ಅವಳ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಎಲ್ರು ಒಟ್ಟಿಗೆ ಸೇರೋದಕ್ಕೆ ಇದೊಂದು ಅವಕಾಶ ಸಿಕ್ಕಿದೆ, ನೀನ್ ಯಾಕೆ ಇಷ್ಟ ಬೇಡ ಅಂತ ಹೇಳ್ತಿದ್ಯಾ ಅಮ್ಮ? ಜಾನು, ನಿನ್ಗೆ ಎಷ್ಟ್ಸಲ ಹೇಳೋದು ಅವ್ರನ್ನ ಇಲ್ಲಿ ಕರೆಯೋದ್ ಬೇಡ ಅಂತ? ಯಾಕೆ ಸುಮ್ನೆ ಹೇಳಿದ್ದನ್ನ ಹೇಳ್ತೀಯ? ನನಗ್ ಗೊತ್ತು ನೀನ್ ಸುಮ್ನೆ ಇದನ್ನೆಲ್ಲ ಹೇಳ್ತಿದ್ಯಾ ಅಂತ. ನನ್ನನ್ ಹೇಗೆ ಮನೆ ಕರಿಬೇಕು ಅಂತ ನಿಂಗೆ ಆಸೆ ಇದೆಯೋ ಅದೇ ತರ ಅಕ್ಕನ್ನು ಕರಿಬೇಕು ಅಂತ ಇದೆ. ಯಾತಕ್ ನಿನ್ ಆಸೆನ ಒಳಗಡೆನೆ ಮುಚ್ಚಿಟ್ಕೊಳ್ತಿದ್ಯಾ? ಆಸೆ ಪಟ್ಟಿದ್ದೆಲ್ಲ ನೆರವೇರೋ ಹಾಗಿದ್ರೆ ನಮ್ ಜೀವನ ಹೀಗಿರ್ತಿತ್ತ ಹೇಳು? ಆಸೆ ಅನ್ನೋದು ನಮ್ಗೆ ಆಸರೆ ಆಗಿರ್ಬೇಕೆ ಹೊರತು ಸಂಬಂಧಗಳನ್ನ ದೂರ ಮಾಡೋ ಪಾಶ ಆಗ್ಬಾರ್ದು. ನೀನ್ ಏನೇ ಹೇಳಿದ್ರು ನಾನ್ ಮಾತ್ರ ಅವ್ರನ್ನ ಊಟಕ್ಕೆ ಕರೆಯೋದಿಲ್ಲ. ಏನಮ್ಮ ನೀನು, ನಾನ್ ಹೋಗ್ತೀನಿ ಅಂದ್ರೆ ಅದಕ್ಕೂ ಬೇಡ ಅಂತ್ಯಾ, ಅವ್ರನ್ನ ಇಲ್ಲಿ ಕರೆಯೋಣ ಅಂದ್ರೆ ಅದಕ್ಕೂ ಬೇಡ ಅಂತಿದ್ಯಾ? ಸರಿ ಬಿಡು, ನೀನ್ ಇಷ್ಟ ಏನಾದ್ರೂ ಮಾಡ್ಕೋ. ಅಕ್ಕ ಇಲ್ಲಿ ಬರಲ್ಲ ಅಂದ್ಮೇಲೆ ಈ ಮನೆಯಲ್ಲಿ ನನ್ ಒಂದು ಕ್ಷಣನೂ ಇರಲ್ಲ, ನಾನು ನಮ್ಮನೆಗೆ ಹೊರಡ್ತೀನಿ. ಜಾನು, ನನ್ ಪ್ರೀತಿ ನಿನಗೂ ಬೇಡ ಆಗೋಯ್ತಾ? ಅಮ್ಮನ್ ಪ್ರೀತಿ ಬೇಡ ಅನ್ನೋ ಅಷ್ಟು ದೊಡ್ಡವಳಲ್ಲ ನಾನು. ಆದ್ರೆ ನನ್ ಮಾತಿಗೆ ಇಲ್ಲಿ ಸ್ವಲ್ಪನೂ ಬೆಲೆ ಇಲ್ಲ ಅಂದ್ಮೇಲೆ ನಾನು ಯಾತಕ್ಕೆ ಇಲ್ಲಿ ಇರ್ಬೇಕು ಹೇಳು? ನಾನು ಇಲ್ಲಿಗೆ ಬಂದಿದ್ದೆ ಅಕ್ಕನ ನೋಡ್ಬೋದು, ಅವಳ ಜೊತೆ ಇರ್ಬೋದು ಅನ್ನೋ ಆಸೆಯಿಂದ. ಆ ಆಸೆನೇ ನೆರವೇರ್ತಿಲ್ಲ ಅಂದ್ಮೇಲೆ ನಾನು ಇಲ್ಲಿ ಏನ್ ಪ್ರಯೋಜನ? ನಿಮ್ನೆಲ್ಲ ನೋಡ್ದೆ, ಮಾತಾಡಿಸ್ದೆ, ಇನ್ ಇಲ್ಲಿದ್ದೇನ್ ಮಾಡ್ಲಿ? ನಾನ್ ಮನೆಗೆ ಹೋಗ್ತೀನಿ. ಹಾಗೆಲ್ಲ ಮಾಡ್ಬೇಡ ಕಂದ. ಹಾಗೆಲ್ಲ ಮಾಡಬಾರ್ದು ಅಂದ್ರೆ ನೀನು ನನ್ ಮಾತನ್ನ ಕೇಳ್ಬೇಕು, ಅಕ್ಕ ಭಾವನ್ನ ಮನೆಗೆ ಊಟಕ್ಕೆ ಕರಿಬೇಕು. ನೀನೇ ಯಾವಾಗ್ಲೂ ಹೇಳ್ತಿದ್ದೆ ತಾನೆ, ನಮ್ ಮನ್ಸಿನಲ್ಲಿ ಏನೇ ನೋವಿದ್ರು ಅದನ್ನ ಹೊರಗಡೆ ತೋರಿಸ್ಕೋಬಾರ್ದು, ಹೊರಗಡೆ ನಗ್ನಗ್ತಾ ಇರ್ಬೇಕು ಅಂತ. ಮತ್ ಯಾಕೆ ನೀನ್ ಇಷ್ಟೊಂದು ಕೋಪ ತೋರಿಸ್ತಿದ್ಯಾ? ನಾವ್ ನಡೆಯೋ ದಾರಿಲಿ ಸಾವಿರಾರು ಮುಳ್ಳುಗಳಿರುತ್ತೆ, ಅದ್ ಕಾಲಿಗೆ ಚುಚ್ಕೊಳ್ಳುತ್ತೆ, ನಾವ್ ಅದನ್ನ ಸರಿಸಿ ಮುಂದೆ ಸಾಕ್ತಿವಿ, ಅದೇ ತಾನೇ ಜೀವನ. ಅದೆಲ್ಲ ಬಿಡು, ಇದೆಲ್ಲ ನಿನಗ್ ಗೊತ್ತಿಲ್ದೆ ಇರೋದ ಹೇಳು, ಇದನ್ನೆಲ್ಲ ನಾನ್ ನಿನಗ್ ಹೇಳ್ಬೇಕಾ? ಪ್ಲೀಸ್ ಅಮ್ಮ, ನನ್ ಮಾತು ಕೇಳು, ಅವ್ರನ್ನ ಮನೆಗ್ ಕರಿ. ನಾನಿಷ್ಟು ಹೇಳಿದ್ದೀನಿ, ಇನ್ ಮಿಕ್ಕಿದ್ದು ನಿನ್ನಿಷ್ಟ, ನಿನ್ಗೇನ್ ಸರಿ ಅನ್ಸುತ್ತೋ ಅದನ್ನ ಮಾಡು. ಸರಿನಮ್ಮ, ನನಗೋಸ್ಕರ ಅಲ್ದೇ ಇದ್ರು ನಿನಗೋಸ್ಕರನಾದ್ರೂ ಅವ್ರನ್ನ ಮನೆಗ್ ಕರೆಸ್ತೀನಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಅವ್ರ ಮನೆಗೆ ಬರ್ತಿದ್ದಾರೆ ಅಂತ ಕೇಳಿಸ್ಕೊಳ್ಳೋದಕ್ಕೆ ಎಷ್ಟು ಖುಷಿ ಆಗ್ತಿದೆ. ಅವ್ರು ನಿಜವಾಗ್ಲೂ ಮನೆಗೆ ಬಂದ್ರೆ ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಓಹೋ, ಏನ್ ಜಾನು ಇಷ್ಟೊಂದು ಖುಷಿಯಾಗಿದೆಯಾ? ಏನಂದ್ರೆ ಅದಕ್ಕೆ ಅಮ್ಮ ಅಕ್ಕ ಭಾವನ ಮನೆಗೆ ಊಟ ಕರೆಯೋದಕ್ಕೆ ಒಪ್ಕೊಂಡ್ರು. ಹೌದಾ, ಒಳ್ಳೇದಾಯ್ತು ಜಾನು. ಸದ್ಯ ನೀನ್ ಬಂದಿದ್ರಿಂದ ಒಂದು ಒಳ್ಳೆ ಕೆಲಸ ಆಯ್ತು. ಅನ್ನಂಗೆ ಅತ್ತೆ, ಖುಷಿ ಇನ್ನು ಸ್ಕೂಲಿಂದ ಬಂದಿಲ್ಲ. ಏನು ಇನ್ನೂ ಬಂದಿಲ್ವಾ? ನಿಮ್ ಮಾವ ಅವಳನ್ನ ಕರ್ಕೊಂಡ್ ಬರಕ್ ಹೋಗಿದ್ರಲ್ಲ, ಅವರು ಬಂದಿಲ್ವಾ? ಇನ್ನು ಬಂದಿಲ್ಲ ಅತ್ತೆ. ಹಾಗಾದ್ರೆ ಒಂದ್ ಫೋನ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳಮ್ಮ. ಆಯ್ತತ್ತೆ. ಮಾವ ರೀ, ಎಲ್ಲಿ ಹೋಗಿದ್ರಿ? ಖುಷಿ ಎಲ್ಲಿ? ಅದು ಲಕ್ಷ್ಮಿ ಸ್ಕೂಲ್ ಮುಗಿದ ತಕ್ಷಣ ಸಿದ್ದು ಬಂದು ಖುಷಿನ ಅವ್ರ ಮನೆ ಕರ್ಕೊಂಡು ಹೋದ್ರಂತೆ. ಅವನ್ ಯಾರಿ, ಅವನ್ ಯಾರಿ ಖುಷಿನ ಕರ್ಕೊಂಡು ಹೋಗೋದಕ್ಕೆ? ಮೊದ್ಲೇ ಅವನಿಗೆ ಜವಾಬ್ದಾರಿ ಇಲ್ಲ. ಹೀಗ್ ಹೇಳ್ದೆ ಕೇಳ್ದೆ ಅದ್ ಹೇಗ್ ಕರ್ಕೊಂಡು ಹೋಗ್ತಾನೆ? ಮೊದ್ಲು ಅವನಿಗೆ ಫೋನ್ ಮಾಡಿ ಖುಷಿನ ಇಲ್ಲಿ ಕರ್ಕೊಂಡ್ ಬಂದ್ಬಿಡಕ್ ಹೇಳಿ. ಲಕ್ಷ್ಮಿ, ಯಾತಕ್ ಸುಮ್ನೆ ಸಿದ್ದು ಮೇಲೆ ರೇಗ್ತಾ ಇದ್ಯಾ? ಅವ್ರೇನ್ ತಪ್ಪು ಮಾಡಿದ್ದಾರೆ? ಏನ್ರಿ ಹೀಗ್ ಮಾತಾಡ್ತಿದ್ದೀರಾ? ನಮ್ಗೊಂದ್ ಮಾತು ಹೇಳ್ದೆ ಕೇಳ್ದೆ ಅವಳನ್ ಕರ್ಕೊಂಡು ಹೋಗಿದ್ದಾನಲ್ಲ, ಇದು ತಪ್ಪಲ್ವಾ? ಅವಳನ್ ಕರ್ಕೊಂಡು ಹೋಗೋ ಅಧಿಕಾರ ಯಾರು ಕೊಟ್ಟಿದ್ದು ಅವನ್ಗೆ? ಅಲ್ಲಮ್ಮ, ಅವ್ರ ಮಗಳನ್ನ
ಅವ್ರು ಕರ್ಕೊಂಡು ಹೋದ್ರೆ ಅದ್ರಲ್ಲಿ ತಪ್ಪೇನಿದೆ? ಭಾವನಾ ಆ ಮನೆಗೆ ಹೋದಾಗಿಂದನು ಖುಷಿ ಅಮ್ಮ ಬೇಕು ಅಮ್ಮ ಬೇಕು ಅಂತ ಹೇಳ್ತಾನೆ ಇದ್ದಾಳೆ. ಅವಳು ಇಲ್ಲಿ ಒಂದು ಹೊತ್ತು ಊಟ ತಿಂಡಿ ಸರಿಯಾಗಿ ಮಾಡಿಲ್ಲ. ಅವಳು ಅಲ್ಲಿಗೆ ಹೋಗದೆ ಒಳ್ಳೇದಲ್ವಾ ಅತ್ತೆ? ಅಮ್ಮ ಮಗಳು ಇಬ್ರು ಜೊತೆನಲ್ಲಿದ್ರೆ ಇಬ್ರು ಖುಷಿಯಾಗಿರ್ತಾರೆ. ಹೌದು ಲಕ್ಷ್ಮಿ, ನಿಮಗೆ ಗೊತ್ತು ಖುಷಿನೂ ಭಾವನನ್ನ ಎಷ್ಟು ಹಚ್ಕೊಂಡಿದ್ಲು ಅಂತ. ಸಿದ್ದು ಮಾಡಿದ್ದು ಒಳ್ಳೇದೇ ಆಯ್ತು. ಒಟ್ನಲ್ಲಿ ಎಲ್ರಿಗೂ ಅವ್ನು ಮಾಡಿದ್ದು ಎಲ್ಲ ಒಳ್ಳೆ ತರನೇ ಕಾಣಿಸ್ತಾ ಇದೆ. ನನ್ ಮಾತು ಯಾರಿಗೂ ಲೆಕ್ಕಕ್ಕೆ ಇಲ್ಲ. ಅಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು? ನೀನೆ ತಾನೇ ಹೇಳಿದ ಅಪ್ಪಂಗೆ ಕರ್ಕೊಂಡು ಬಾ ಅಂತ, ಅದಕ್ಕೆ ತಾನೇ ಅವರು ಖುಷಿನ ಕರ್ಕೊಂಡು ಬರಕ್ಕೆ ಹೋಗಿದ್ದು. ಅಲ್ಲಿ ಅವ್ರು ಖುಷಿನ ಕರ್ಕೊಂಡು ಹೋಗಿದ್ರೆ ಅಪ್ಪನ ಏನು ತಪ್ಪಿದೆ ಅದರಲ್ಲಿ? ನೀನೀಗ ಬೇಜಾರು ಮಾಡ್ಕೋಬೇಡ. ಹೇಗಿದ್ರು ನಾಳೆ ಅಕ್ಕ ಬಾವ ಊಟಕ್ಕೆ ಬರ್ತಿದ್ದಾರೆ ಅಲ್ವಾ, ಆಗ ಖುಷಿನೂ ಬರ್ತಾಳೆ. ಆವಾಗ ಅವಳಿಗೆ ಚೆನ್ನಾಗಿ ಮುದ್ದು ಮಾಡುವಂತೆ. ಅಲ್ಲಿವರೆಗೂ ನನಗೆ ಮುದ್ದು ಮಾಡು. ಹೋಗೆ, ಇದಕ್ಕೇನು ಕಮ್ಮಿ ಇಲ್ಲ. ನೀನು ಮುದ್ದು ಮಾಡೋದಂಗ ನಾನು ಎಲ್ಲೂ ಹೋಗಲ್ಲ. ಮಾಡು ಮಾಡು ಮಾಡು. ನಿಮ್ಮಮ್ಮನ ಒಪ್ಸಕ್ಕೆ ನೀನೊಬ್ಬಳಿಗೆ ಸಾಧ್ಯ. ಅದೇ ಮತ್ತೆ ನಾವು ಗೊತ್ತಲ್ಲ, ಅದಕ್ಕೆ ಅಣ್ಣ ಎಲ್ಲಿದ್ದಾನೆ? ಅವರು ಏನೋ ಕೆಲಸ ಐತೆ ಅಂತ ಹೊರಗಡೆಗೆ ಹೋದ್ರು. ಹೌದಾ? ಎಷ್ಟೊತ್ತಿಗೆ ಬರ್ತಾನಂತೆ? ಇನ್ನೇನು ಬರ್ಬೋದು. ಹೌದಾ? ಆ ಅಣ್ಣ ಬಂದ್ಯಾ? ನಿಮ್ಗೆ ಗಿಫ್ಟ್ ಏನ್ ಬೇಕು? ಯಾಕೆ ಅಂದ್ರೆ ನೀವಿಬ್ರು ಹೊಸದಾಗಿ ಮದ್ವೆ ಆಗಿದ್ದೀರಾ, ಗಿಫ್ಟ್ ಕೊಡದೆ ಇರಕ್ಕಾಗತ್ತಾ? ಏನ್ ಬೇಕು ಹೇಳು. ಅಯ್ಯೋ ಅದೆಲ್ಲ ಯಾಕೆ, ಭಾವನಾ ಅಕ್ಕ ನಿಮ್ ಮನೆಗೆ ಬಂದಾಗ ನನ್ಗಿಂತ ಬಳೆ ಕೊಟ್ಟು ಕಳ್ಸಿದ್ರಲ್ಲ, ಅಷ್ಟೇ ಸಾಕು. ಅದು ಅಲ್ಲಿ ಬಂದ ಕೊಟ್ಟು ಕಳ್ಸಿತ್ತು. ನಾನು ನೇರವಾಗಿ ಕೊಟ್ಟಿದ್ರೆ ಅವಾಗ ಓಕೆ ಅಂತ ಹೇಳ್ತಿದ್ದೆ. ಈಗ ನೇರವಾಗಿ ಸಿಕ್ಕಿದಿರಲ್ಲ, ಈಗ ಏನಾದರೂ ಒಂದು ಗಿಫ್ಟ್ ಕೊಡಲೇಬೇಕು. ಏನು ಬೇಕು ಅಂತ ಹೇಳಿ. ನೀನು ಯಾವಾಗ ಬೇಕು ಅಂತ ಹೇಳಿದ್ಯಾ ಹೇಳು. ಯಾವಾಗ ನೋಡಿದ್ರು ಬೇಡ ಅಂತಾನೆ ಹೇಳೋದು. ನನಗೆ ಮಾತ್ರ ಪ್ರತಿ ಸತಿ ಬಂದಾಗ ಏನಾದರೂ ಒಂದು ತಂದು ಕೊಡ್ತಾ ಇರ್ತೀಯ. ಅದಕ್ಕೆ ನೀವು ಅವನ ಮಾತನ್ನ ಕೇಳಬೇಡಿ, ಏನು ಬೇಕು ಅಂತ ನನ್ನ ಹತ್ರ ಹೇಳಿ. ಅವರೇ ಏನು ಬೇಡ ಅಂತ ಹೇಳ್ತವ್ರೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.